ಹಾಗೇನೆ ನಮ್ಮ ಈ ಬೆಳಕು ಚಿತ್ರಕ್ಕೆ ಒಂದು ಹಿನ್ನೆಲೆ ಏನಪ್ಪ ಅಂದ್ರೆ ಪ್ರತಿಯೊಬ್ಬರ ಜೀವನದಲ್ಲಿ ಕಷ್ಟ ಬಂದಾಗ ಬೆಳಕು ಕಾಣಬೇಕು ಅನ್ನೋ ಒಂದು ಆಸೆ ಎಲ್ಲರಿಗೂ ಇರುತ್ತೆ ಅದೇ ರೀತಿ ನೇತ್ರದಾನ ಮಹಾದಾನ ಅನ್ನೋ ಒಂದು ಅಭಿಯಾನದಲ್ಲಿ ನಮ್ಮ ಚಿತ್ರದಿಂದ ಒಂದು ಮುಖ್ಯವಾದ ಸಾರಾಂಶನ ಅಂದ್ರೆ ಒಂದು ತಿಳುವಳಿಕೆನ ಜನರಿಗೆ ಕೊಡಬೇಕು ಒಬ್ಬರಿಗೆ ದೃಷ್ಟಿ ಇಲ್ಲ ಅಂದ್ರೆ ಸೃಷ್ಟಿನ ನೋಡಕಾಗಲ್ಲ ಆ ಸೃಷ್ಟಿನ ಅನುಭವಿಸಬೇಕು ಅಂದ್ರೆ ದೃಷ್ಟಿ ಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಹುಡುಗಿಗೆ ನೇತ್ರದಾನ ಆಗಿರುವಂತ ಹುಡುಗಿ ಕಷ್ಟಪಟ್ಟು ಅವಳು ಕಣ್ಣಿನ ಡಾಕ್ಟರ್ ಆಗಿ ನೇತ್ರ ತಜ್ಞೆ ಆಗಿ ಬಂದಿರ್ತಾಳೆ ಅವಳು ಅನ್ಎಕ್ಸ್ಪೆಕ್ಟೆಡ್ ಆಗಿ ತಾನು ಒಂದು ಫ್ಯಾಮಿಲಿ ಜೊತೆ ಸಂಬಂಧ ಬೆಳೆಸಿಕೊಳ್ತಾಳೆ ಆ ಸಂಬಂಧನೇ ಈ ಚಿತ್ರದ ಎರಡು ಪಿಲ್ಲರ್ಗಳು ಸುಧಾರಾಣಿಯವರು ಮತ್ತೆ ರಾಘಣ್ಣ ಅವರು ಏನು ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ಅವರ ಎರಡು ಪಿಲ್ಲರ್ಗಳು ಆ ಹುಡುಗಿ ಅವ್ರ ಜೊತೆ ಸೇರ್ಕೊಳ್ತಾಳೆ ಸೇರ್ಕೊಂಡ ಆದಮೇಲೆ ಅವಳಿಗೆ ಗೊತ್ತಾಗುತ್ತೆ ನನಗೆ ಸಿಕ್ಕಿರೋಂಥ ನೇತ್ರದಾನ ಅವ್ರ ಮಗಂದೇ ಅವ್ರ ಮಗನ ಆಕ್ಸಿಡೆಂಟ್ ಆಗಿ ನನಗೆ ಕಣ್ಣು ಸಿಕ್ಕಿತ್ತು ಅನ್ನೋದು ಆ ಹುಡುಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಗೊತ್ತಾಗುತ್ತೆ ಗೊತ್ತಾದಮೇಲೆ ಸಂಬಂಧ ಇನ್ನೂ ಗಟ್ಟಿ ಆಗ್ತಾ ಹೋಗುತ್ತೆ ತಾನು ಅವ್ರ ಹತ್ರ ಮಗಳಾಗಿರ್ತೀನಿ ಅಂತ ಕೇಳ್ಕೊಳ್ತಾಳೆ ಸೊ ಅವರು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಮಾಡಿಕೊಂಡು ಆ ಹುಡುಗಿ ನಮ್ಗೋಸ್ಕರನೇ ತನ್ನ ಜೀವನನ ತ್ಯಾಗ ಮಾಡ್ತಾ ಇದೆ ಅದು ಮಾಡಬಾರ್ದು ಅವಳಿಗೂ ಒಂದು ಜೀವನ ಸಿಗಬೇಕು ಅಂತ ಅವಳನ್ನ ಬಲವಂತ ಮಾಡಿ ಮದುವೆ ಮಾಡಿಸ್ತಾರೆ ಆ ಹುಡುಗಿಯು ಮತ್ತೆ ಒಬ್ಬ ಅಂಧನ್ನೇ ಮದುವೆ ಆಗ್ತಾಳೆ ಕಣ್ಣು ಕಾಣಿಸ್ದೇ ಇರೋಂಥ ಒಬ್ಬ ಹುಡುಗನ್ನ ಅವಳು ಇಷ್ಟಪಟ್ಟು ಮದುವೆ ಆಗ್ತಾಳೆ ಟೋಟಲಿ ಮೆಸೇಜ್ ಏನಪ್ಪ ಅಂದರೆ ನಿಮ್ಮಿಂದ ಇನ್ನೊಂದು 16 ಜನಕ್ಕೆ ದೃಷ್ಟಿ ಸಿಗುತ್ತೆ ನೇತ್ರದಾನ ಮಾಡಿ ಅನ್ನೋದು ಬೆಳಕು ಎಲ್ಲರಿಗೂ ಒಂದು ಜೀವನದಲ್ಲಿ ಬೆಳಕನ್ನು ಕೊಡಿ ಅನ್ನೋದನ್ನು ನಾವು ಕತೆ ತುಂಬ ಚೆನ್ನಾಗಿದೆ ನಿಮ್ಗೆ ಈಗಾಗಲೇ ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಗೊತ್ತಾಗಿದೆ ಕತೆ ಬಗ್ಗೆ ಅದು ಒಳ್ಳೆ ಏನು ಮೆಸೇಜ್ ಇದೆ ಅಂತ ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಒಳ್ಳೆ ಥೀಮ್ ಇದೆ ಮಂಜು ಅವರು ಇದಕ್ಕೆ ಮುಂಚೆ ಎಲ್ಲ ಬೇಕಾದ ಸಿನಿಮಾಗಳ ಕೆಲಸ ಮಾಡಿದ್ದೀವಿ ಸೊ ಹಳೆ ಒಂದು ಆ ರಿಲೇಷನ್ಶಿಪ್ ಬಗ್ಗೆ ಉಳ್ಕೊಂಬಂದಿದೆ ಆ ಬಾಂಡಿಂಗ್ ಚೆನ್ನಾಗಿದೆ ತುಂಬ ಚೆನ್ನಾಗಿ ತೆಗಿತಾ ಇದ್ದಾರೆ ಅದೇ ಮುಂಚೆ ಎಲ್ಲ ಕೆಲಸ ಮಾಡ್ತಾ ಇದ್ದಿಲ್ಲ ಇವಾಗಿನ ಸಿನಿಮಾ ಮೇಕಿಂಗಿಗೂ ಈಗಂತೂ ಡಿಫ್ರೆಂಟ್ ಆಗಿರುತ್ತೆ ಏನು ಮಾಡ್ತಾ ಇದ್ದೀವಿ ಅಂತ ಒಂದೊಂದ್ಸತಿ ಗೊತ್ತಾಗಲ್ಲ ಆದರೆ ಇಲ್ಲಿ ಪ್ರತಿಯೊಂದೂ ಹಳೆ ಸಿಸ್ಟಮ್ ಎಲ್ಲ ನಾಪ್ಕ ಬರ್ತಾ ಇದೆ ಚೆನ್ನಾಗಿದೆ ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಮತ್ತೆ ಆ್ಯಂಡ್ ನನ್ನ ರೋಲು ತುಂಬ ಚೆನ್ನಾಗಿದೆ ಇನ್ನೊಂದು ಖುಷಿ ಏನು ಅಂದರೆ ರಾಘಣ್ಣ ಜೊತೆ ಫಸ್ಟ್ ಟೈಮ್ ಆ್ಯಕ್ಟ್ ಮಾಡ್ತಾ ಇರೋದು ಸಿನಿಮಾದಲ್ಲಿ ಇದುವರೆಗೂ ಇಷ್ಟು ವರ್ಷ ಆದರೂ ಯಾವತ್ತೂ ಮಾಡಿದ್ದಿಲ್ಲ ಆ್ಯಂಡ್ ಅದು ಫೇರಾಗಿ ಮಾಡಿದ್ದಿಲ್ಲ ಇದ್ರ ಜೊತೆಗೆ ಫ್ಯಾಮಿಲಿ ಲೇಡೀಸ್ ಜೊತೆಗೂ ಆಲ್ ದ 3 ಜನರೇಷನ್ಸ್ ಜೊತೆ ಮಾಡಾಗೋಯ್ತು ಸೊ ಪ್ರಾಬಬ್ಲಿ ಓನ್ಲಿ ಏನಂತಾರೆ ಕನ್ನಡದಲ್ಲಿ ಅದು ಅವ್ರ ಬ್ಯಾನರಿಂದ ಇಂಟ್ರೊಡ್ಯೂಸ್ ಆಗಿದ್ದ ಹೀರೋಯಿನ್ಸಲ್ಲಿ ನಾನು ಅಪ್ಲೈ ಅನ್ಸುತ್ತೆ 3 ಜನರೇಷನ್ ಜೊತೆನೂ ಮಾಡಾಯ್ತು ಸೊ ಅದಂತರ ಒಂದು ಖುಷಿ ವಿಷಯ ಖಂಡಿತವಾಗ್ಲೂ ಸಿನಿಮಾ ಚೆನ್ನಾಗಿ ಬರುತ್ತೆ ಯಾವಾಗ ಎಷ್ಟು ಬೇಗ ಮುಗಿದು ಅದು ರಿಲೀಸ್ ಆಗುತ್ತೆ ಅನ್ನೋ ಕಾತರ ಆಗಲೇ ಹಾಗಾಗಿ ಎಲ್ಲ ಹಳೆ ಟೀಮ್ ತುಂಬ ಖುಷಿ ಆಗುತ್ತೆ ಅಂತರ ಹಳೆ ಪ್ರೊಡ್ಯೂಸರ್ಸ್ ಎಲ್ಲ ಇರಬೇಕು ಅವಾಗ್ಲೇ ಇನ್ನು ಏನಂತಾರೆ ಅವಾಗ ಕನ್ನಡ ಇಂಡಸ್ಟ್ರಿ ಎಷ್ಟು ಚೆನ್ನಾಗಿತ್ತು ಅದು ಈಗಲೂ ಚೆನ್ನಾಗಿದೆ ಇಲ್ಲ ಅಂತಲ್ಲ ಬಟ್ ಆ ಟ್ರೆಂಡ್ ಇನ್ನೂ ಕಂಟಿನ್ಯೂ ಆಗಬೇಕು ಯಾಕೆಂದರೆ ನಿಜವಾಗ ಪ್ಯಾಷನೇಟ್ ಸಿನಿಮಾ ಮೇಕಿಂಗ್ ಏನು ಅಂತ ಅವಾಗಿತ್ತು ಸೊ ಅದು ಕಂಟಿನ್ಯೂ ಆದರೆ ನಾವೆಲ್ಲರೂ ಸಪೋರ್ಟ್ ಮಾಡ್ತೇವೆ ಎಲ್ಲ ಕ್ಯಾರೆಕ್ಟರ್ ಇದ್ರ ಯಾವ ಕ್ಯಾರೆಕ್ಟರ್ ಇಂಪಾರ್ಟೆಂಟ್ ಅಂತ ಗೊತ್ತಿಲ್ಲ ಎಲ್ಲ ಕ್ಯಾರೆಕ್ಟರ್ ಸಪೋರ್ಟ್ ಮಾಡ್ತೀವಿ ಈ ಮೆಸೇಜ್ನ ಜನರಿಗೆ ತಲುಪಿಸಕ್ಕೆ ಒಂದು ನೇತ್ರದಾನದ ಬಗ್ಗೆನೇ ಭಾಳ ಅಂದರೆ ನಾವು ಬೆಳಕಾಗಿದ್ದರೆ ನಮ್ಮ ದಾರಿ ಜೊತೆ ಇನ್ನೊಬ್ಬರು ದಾರಿ ಬೆಳಕಾಗುತ್ತೆ ನಾವು ಹೋದ್ಮೇಲೆ ಪ್ರಪಂಚ ಹೇಗಿರುತ್ತೆ ಅಂತ ನೋಡಬೇಕು ಅಂದರೆ ನಿಮ್ಮ ಕಣ್ಗಳನ್ನ ದಾನ ಮಾಡಿ ಅನ್ನೋದು ಇದೊಂದು ಕಾನ್ಸೆಪ್ಟ್ ನನಗೆ ಈ ಪಿಕ್ಚರ್ ನಾನೇನು ಕ್ಯಾರೆಕ್ಟರ್ ಅಂತ ನಾನು ಅದ್ರ ಬಗ್ಗೆ ನಾನು ತಲೆ ಕಿಸ್ಕೊಟ್ಟೆ ಒಂದು ಒಳ್ಳೆ ಸಿನಿಮಾದ ನಾನು ಇದ್ದೀನಿ ಅನ್ನೋದು ಸಂತೋಷ ಆಮೇಲೆ ಸುಧಾರಣೆ ಜೊತೆ ಆ್ಯಕ್ಟ್ ಮಾಡಿದ್ರೆ ನನಗೆ ತುಂಬ ಖುಷಿ ಯಾಕೆಂದರೆ ನಮ್ಮ ಫ್ಯಾಮಿಲಿಗೆ ತುಂಬ ಫೇವ್ರೆಟ್ ನಮ್ಮ ಕಂಪ್ನಿಗೆ ಎಲ್ಲರ ಜೊತೆನೂ ಮಾಡಿದ್ದಾರೆ ನನ್ನ ಮಗನ ಜೊತೆನೂ ಮಾಡಿದರೆ ನನ್ನದೊಂದು ಬ್ಯಾಲೆನ್ಸ್ ಇತ್ತು ಆದರೂ ಗಂಗಾಧರ್ ಪೂರೈಸಿ ಅದೊಂದು ಒಳ್ಳೆ ಚಿತ್ರಕ್ಕೆ ಸೇರಿದ್ರೆ ತುಂಬ ಖುಷಿ ಆಗುತ್ತೆ ಸಿನಿಮಾ ಹಾಗೂ ಸೀರಿಯಲ್ ಸುದ್ದಿಗಳಿಗಾಗಿ ಪಾಸಿಟಿವ್ ಪಿಕ್ಚರ್ ಯೂಟ್ಯೂಬ್ ಚಾನೆಲ್ನ ನೋಡಿ
ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.